ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೆ ನಾವು 15 ಸಾರಿ ಹೋಗಿದ್ದೀವಿ ಕುಮಾರಸ್ವಾಮಿ ಭೇಟಿ ಮಾಡಬೇಕು ಅಂತ, ಒಂದು ಸಹ ಭೇಟಿ ಮಾಡೋಕ್ಕಾಗಲಿಲ್ಲ. ಕಾಸು ಕೊಟ್ಬಿಟ್ಟು ಹೋಗ್ಬೇಕಲ್ಲ, ಒಳಗಡೆ ಹೋಗಿ ಕುಮಾರಸ್ವಾಮಿ ಭೇಟಿ ಮಾಡ್ಬೇಕಾದ್ರೆ ನಮ್ಮ ನರ್ಗೆ ಸೇರ್ತಿಲ್ಲ ಕುಮಾರಸ್ವಾಮಿ, ಒಂದು ದಿವಸನೂ ನಾವು ಭೇಟಿ ಮಾಡೋಕ್ಕಲ್ಲ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ನೋಡ್ಬೇಕಾದ್ರೆ 5,000 ಜೋಬ್ ಹಾಕಬೇಕು, ಒಂದು ಕಾರ್ ಮಾಡಬೇಕು, ಹೋಗ್ಬೇಕು ನೋಡಿ ಸರ್. ಬಟ್ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡ್ತಾರೆ, ಜನಪರ ರೈತ ಪರ ಅಂತಾರೆ. ಎಲ್ಲ ಸುಳ್ಳು, ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರು. 1 ರೂಪಾಯಿ ಸಾಲ ಮನ್ನಾ ಮಾಡಲ್ಲ ಸ್ತ್ರೀ ಶಕ್ತಿ. ಸಾಲ ಮನ್ನಾ ಮಾಡಿರೋದು ಅನುಕೂಲ ಆಗಿಲ್ವಾ ಅಂತ ಜನ ರೈತರು ತಗೊಂಡಿದ್ದಾರೆ ಸಾಲವ ತೋರಿಸಿ ಪಟ್ಟಿ ಕೊಡಿ, ನೀವು ಮಾಧ್ಯಮದವ್ರ ಪಟ್ಟಿ ಹೇಳಿ ಸಾಲ ರೈತರಿಗೆ. ಅಂದ್ರೆ ಇದು ತಾಲೂಕು ಸಮಸ್ಯೆ. ನಾವು ಕಾಂಗ್ರೆಸ್ನೇ ಗೆಲ್ಲಿಸ್ಬೇಕು ಅನ್ನೋ ಇಷ್ಟ, ಆದರೂ ಇಲ್ಲಿ ಇಡ್ತಾ ಕಡಿಮೆ. ಒಕ್ಕಲಿಗರ ನಾಯಕ, ಒಕ್ಕಲಿಗರ ಭದ್ರಕೋಟೆ, JDS ಭದ್ರಕೋಟೆ ಅಂತಾರೆ. ಒಕ್ಕಲಿಗರು ಇರುವುದೇ ನಮ್ಮ ಕೆಲಸಕ್ಕೆ, ಅವ್ರ ಮನೆ ಹಾಳು ಮಾಡಿಕೊಂಡು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ರಾತ್ರಿ ಹೆಚ್ಚು ಕಮ್ಮಿ ಒಂದು 8 ಗಂಟೆ ಆಗೈತೇನಪ್ಪ? 7 ಗಂಟೆ ಮೇಲೆ ಆಗಿದೆ. ನಾನಿನ್ನು CP ಯೋಗೇಶ್ವರ ಅವರ ಸ್ವಾಭಿಮಾನ ಸಂಕಲ್ಪ ನಡಿಗೆ ಕಾರ್ಯಕ್ರಮ ಕವರೇಜ್ ಬಂದಿದೆ, ಹಂಗೂ ಜನ ಮಾತಾಡ್ತಾ ಇದ್ದೀನಿ. ಜನದಲ್ಲಿ ಕೂಡ BJP ಕಾರ್ಯಕರ್ತರು ಕೂಡ ಮಾತಾಡ್ತಾ ಇದ್ದಾರೆ. ಒಂದು ಟೀ ಅಂಗಡಿ ಹತ್ರ ಕೇಳಿದೆ ಹೆಂಗೆ ವಾತಾವರಣ ಅಂತ, ಸ್ಟೋರಿ ಹೇಳ್ತಾ ಇದ್ರು, ಇಲ್ಲ ಕ್ಯಾಮ್ರಾ ಆನ್ ಮಾಡ್ತೀವಿ ಅಂತ ಹೇಳಿದೆ. ಸರ್ ನಮಸ್ಕಾರ. ನಮ್ಮ ಹೆಸರು ರಾಜಣ್ಣ ಅಂತೇಳಿ. ಸರ್ ಏನು ಮಾಡ್ತೀರಿ ರಾಜಣ್ಣವರು? ನಾವು ರಾಜಕೀಯನೇ ಜಾಸ್ತಿ, ಆದರೆ ವ್ಯವಸಾಯನ ಇಟ್ಕೊಂಡಿದ್ವಿ. ಹೋಗಿ ಯೋಗೇಶ್ವರ ಅವ್ರ ಬೆಂಬಲಿಗರು ಅಂತ ಕಾಣ್ತದೆ. ಈ ಸಾರಿ ಹೋದ್ಸಾರಿ ನಾವು ಕುಮಾರಸ್ವಾಮಿಗೆ ಮಾಡಿದ್ದು, ಅದು ಯಾಕಂಗೆ ಈ ಸಾರಿ ಅವರು ನಮ್ಮ ಇತರರು ಸ್ಥಳೀಕರು. ನಾವು 15 ಸಾರಿ ಹೋಗಿದ್ವಿ ಕುಮಾರಸ್ವಾಮಿ ಭೇಟಿ ಮಾಡಬೇಕು ಅಂತ, ಒಂದು ದಿವಸ ಭೇಟಿ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಗೇಟ್ ಬಾಕ್ಲಾಕಾಗ್ಬಿಟ್ರೆ ಅಲ್ಲಿರುವಂಥ ಗನ್ಮ್ಯಾನ್ಗಳಿಗೆ ನಾವು ಕಾಸು ಕೊಟ್ಬಿಟ್ಟು ಒಳಗಡೆ ಒಂದು 2,000 3,000 ಗನ್ಮ್ಯಾನ್ಗಳು ಕಾಸು ಕೊಟ್ಬಿಟ್ಟು ಹೋಗ್ಬೇಕಲ್ಲ ಒಳಗಡೆ ಹೋಗಿ ಕುಮಾರಸ್ವಾಮಿ ಭೇಟಿ ಮಾಡ್ಬೇಕಾರೆ. ಕುಮಾರಸ್ವಾಮಿ ಭೇಟಿ ಮಾಡಿದ್ರೆ ಏನೂ ಇಲ್ಲ, ಎಲ್ಲ ಬಂದ್ಬಿಟ್ರು, ಜನ ಜಾಸ್ತಿ ಆಗೋದ್ರು. ಇರು ನನ್ನ ಮಗನಿಗೆ ಏನು ಮಾಡ್ಕೊಳಕ್ಕಾಗಲ್ಲ, ಈಗ ಆಡ್ ಸಾಕ್ತಾಯಿದ್ದೀನಿ, ಕುರಿ ಸಾಕ್ತಾಯಿದ್ದೀನಿ, ರಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ರು. ನಮ್ಮ ನರ್ಗೆ ಸೇರಿಸಿಲ್ಲ ಕುಮಾರಸ್ವಾಮಿ, ಒಂದು ದಿವಸನೂ ನಾವು ಭೇಟಿ ಮಾಡೋಕ್ಕಲ್ಲ ಕುಮಾರಸ್ವಾಮಿ ಅವ್ರನ್ನ. ಓಕೆ, ಈಗ ಯೋಗೇಶ್ವರನ್ನ ಸೇರಿಸ್ಕೋತಾರ? ಸೇರಿಸ್ಕೋತಾರೆ, ಪ್ರತಿ ಹಳ್ಳಿ ಸಿಗ್ತಾ ಇರ್ತಾರೆ ಅವರು. ಈಗ ಯೋಗೇಶ್ವರ ಚನ್ನಪಟ್ಟಣಕ್ಕೆ ಬರ್ತೀನಿ ಅಂದರೆ 50 ರೂಪಾಯಿ ಜಾಗ ಬಂದರೆ 25 ರೂಪಾಯಿ ನಮ್ಮೂರಿಂದ ಬಸ್ ಚಾರ್ಜು. ಯೋಗೇಶ್ವರನ ಬಂದು ನಾವು ಭೇಟಿ ಮಾಡ್ಬೋದು. ಕುಮಾರಸ್ವಾಮಿ ನೋಡ್ಬೇಕಾದ್ರೆ 5,000 ಜಾಬ್ ಹಾಕಬೇಕು, ಒಂದು ಕಾರ್ ಮಾಡಬೇಕು, ಹೋಗ್ಬೇಕು ನೋಡಿ ಸ್ವಾಮಿ. ಅದಕ್ಕೆ ನಮ್ಮ ಸ್ಥಳೀಕರನ್ನ ಈಗ ಆಯ್ಕೆ ಮಾಡ್ಕೋ ಸರಿ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಬಟ್ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡ್ತಾರೆ, ಜನಪರ ರೈತ ಪರ ಅಂತಾರೆ, ನೀವು ಯೋಗೇಶ್ವರ ಏನು ಪರ ಹಂಗಾರೆ? ಸರ್ ಎಲ್ಲ ಸುಳ್ಳು, ಅವ್ರು ಹೇಳೋದೆಲ್ಲ ಬರೀ ಸುಳ್ಳೆ. ನಾವೇ ಹೋದ ಸರಿ ಏನು ಮಾಡಿದ್ದು ಅಂದರೆ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರು. 1 ರೂಪಾಯಿ ಸಾಲ ಮನ್ನಾ ಮಾಡಲ್ಲ ಸ್ತ್ರೀ ಶಕ್ತಿ ಇದೆ ಹೇಳಿಲ್ಲ ಅಂತ ಹೇಳೋರು ಕುಮಾರಣ್ಣ? ಅದು ನಮ್ಮೊಂದು ಗಿಡ ನಮ್ಮ ಪ್ರಣಾಳಿಕೆಯಲ್ಲೇ ಇದೆಲ್ಲ, ಅದು ಅವ್ರು ಹೇಳಿದ್ರು ಪ್ರಣಾಳಿಕೆಯಲ್ಲೇ ಇದೆ. ಹೋದ ಸರಿ ಏನು ಮಾಡಿದ್ರು, ನಾವು ಪ್ರತಿಯೊಂದು ಮನೆಗೆ ಹೋಗಿ ಗರ್ಭಿಣಿ ಹೆಂಗಸರೆಲ್ಲ ಕರ್ಕೊಂಡು ಮದುವೆ ಆಗಿರೋರನ್ನ ಕರ್ಕೊಂಡು ಈ ಸರಿ ಕುಮಾರಸ್ವಾಮಿಗೆ ವೋಟ್ ಮಾಡಿದ್ರೆ ಶ್ರೀ ನಿಮ್ಮ ಹೆರಿಗೆ ಮುಂದೆ 3 ತಿಂಗಳು, ಹೆರಿಗೆ ಆದಮೇಲೆ 3 ತಿಂಗಳು, 6 ತಿಂಗಳು 30,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ವಿ. ನಾವು ಹೆರಿಗೆ ಬರ್ತೀಯನ ಕುಮಾರಸ್ವಾಮಿ ಒಂದೂ ಮಾಡಲಿಲ್ಲ. ನಾನು ಹಂಗಾರು ಒಂದು ಸಾರಿ ಹೇಳಿದೆ, ಒಂದು ದಿನ ಅವ್ರಿಗೆ ಹೋದ ಸರಿ ಚುನಾವಣೆ ಒಳಗೆ ನಾನು ಅವ್ರ ಭಾರಿ ಹತ್ತದಲ್ಲಿದ್ದೆ ನಾನು ಸ್ವಾಮಿ. ಹೋದೆ ಈಗ ಹಿಂದಿನ ಸರ್ಕಾರದಲ್ಲಿ 500 ರೂಪಾಯಿ 600 ರೂಪಾಯಿ ಬರ್ತಾ ಇರೋದನ್ನೇ ನಿಲ್ಲಿಸ್ಬಿಡ್ತಾರೆ ವೃದ್ಧರಿಗೆ. ಪಾಪ ಅವ್ರು ಯಾರೋ ನಮ್ಮಂಥವ್ರು ಹಿಡಿದು ಕಡಿಬೇಡಿ 6 ತಿಂಗಳು ವರ್ಷ ಆದಮೇಲೆ ದುಡ್ಡು ಕೊಡ್ತಾರೆ, ನೀವು ಹೆಂಗೆ 2,000 ಕೊಡ್ತೀರಿ? ಯಾವ ಥರ ಇದೆಲ್ಲ ಸಮಸ್ಯೆ ಬಗೆಹರಿಸ್ತೀರಿ? ಇದೆಲ್ಲ ಹಣ ಇರ್ತದೆ ತತ್ತಿನಿಬಿಟ್ರೆ ಅದನ್ನು ಎಲೆಕ್ಷನ್ ಒಂದು ಆಗೋಲಿ ಅಂದರು. ಎಲೆಕ್ಷನ್ ಆಗಿ ಯಾವ್ದು ಮಾಡಿದ್ದಾರೆ ಸ್ವಾಮಿ? ಏನೋ ರೈತರ ಸಾಲ ಬೆಳೆ ಸಾಲ ಒಂದು ಮನ್ನಾ ಮಾಡವ್ರೆ. ಹಿಂದೆ ಗ್ರಾಮೀಣ ಸಾಕಲ್ವ, ಅದೇ ಮಾಡಿರೋದು ಸಾಲೋದಿಲ್ಲ ಅದು ರೈತರಿಗೆ. ಆದರೆ ಇಲ್ಲಿ ತಾಲೂಕು ಸಮಸ್ಯೆ, ತಾಲೂಕಲ್ಲಿ ಎಲ್ಲ ರೋಡ್ಗಳು ಎಲ್ಲ ಬೀದಿಗಳು ಹಾಳಾಗ್ಬಿಟ್ಟಿದೆ. ಹಳ್ಳಿಗಳಲ್ಲಿ 1 ರೂಪಾಯಿ ಗ್ರ್ಯಾಂಟ್ ಆಗಲಿಲ್ಲ ಇಲ್ಲಿ ಗಂಟ. ಯೋಗೇಶ್ ಅವ್ರಿಗೆ SR ಬೊಮ್ಮೆ ಹತ್ರ 50 ಕೋಟಿ ತಂದಮೇಲೆ ಇವ್ರಿಗೆ ಒಂದು 25 ಕೋಟಿ ತಂದು ಮಾಡಿದೆ. ಈಗ ಮೊನ್ನೆ ಯೋಗೇಶ್ವರ 25 ಕೋಟಿ ತಂದವ್ರೆ. ತಮ್ಮ ಹೆಸರು ಗೌಡ್ರೆ? ನಾರಾಯಣ ಅಂತ. ಏನು ಮಾಡ್ತಿದ್ದೀರಿ? ನಾವು ವ್ಯವಸಾಯ. ಏನು ಸಮಾಚಾರ ಸರಿ? ಚುನಾವಣೆ ಚುನಾವಣೆ ಅಂದರೆ ಹೇಳಬೇಕು ಹೆಂಗೆ ಏನು ಮಾಡಬೇಕು? ಯಾಕೆ ಮಾಡಿರಿ ಕಾಂಗ್ರೆಸ್ಸು BJP JDS ಪಕ್ಷೇತರ? ಈಗ ನಾವು ಕಾಂಗ್ರೆಸ್ಸು, ನಾವು ಆ್ಯಕ್ಚುಲಿ ಕಾಂಗ್ರೆಸ್ ಪ್ರಸನ್ನ ಆದ್ರೂ ಕಾಂಗ್ರೆಸ್ಸು ಓಸಿ ಇದಾಯ್ತದೆ ಅಂತ ಅನ್ನೋ ಮೂಮೆಂಟ್ ಮೇಲೆ ಚುನಾವಣೆ ನೋಡ್ಕೊಂಡು ಮಾಡ್ತೀವಿ. ಯಾರಿಗೆ ಮಾಡ್ತೀರಿ? ಯಾರಿಗೆ ಮಾಡಿದ್ರೆ ಇವ್ರಿಗೆ ಮಾಡಬೇಕು, ಯೋಗೇಶ್ವರ್ ಮಾಡಬೇಕು. ಕಾಂಗ್ರೆಸ್ ಅವ್ರದ್ದು ಹೆಂಗೆ ಯೋಗೇಶ್ವರ್ BJP ವೋಟ್ ಹಾಕಿರಿ? ಇನ್ನೇನು ಮಾಡಿರಿ, ಇವ್ನು ಕಟ್ಕೊಂಡು ಏನು ಮಾಡಿರಿ ಕುಮಾರಸ್ವಾಮಿ ಅವರ ಎಲ್ಗೋಗಿ? ಈಗ ಸಾಲ ಮನ್ನಾ ಮಾಡಿರೋದು ಅನುಕೂಲ ಆಗಿಲ್ವಾ ಅಂತ ಯಾರು ಮಾಡಿದಾರು ಸರ್ ಅವ್ರ ಸಾಲ ಮನ್ನಾವ ರೈತರಿಗೆ? ಎಷ್ಟು ಜನ ರೈತರು ತಗೊಂಡಿದ್ದಾರೆ ಸಾಲವ ತೋರಿಸಿ ಪಟ್ಟಿ ಕೊಡಿ, ನೀವು ಮಾಧ್ಯಮದವ್ರ ಪಟ್ಟಿ ಹೇಳಿ. ಎಲ್ಲರೂ ಸಾಲ ತಗೊಂಡಿಲ್ಲ, ಎಲ್ಲಿ ತಗೊಂಡಿದ್ದಾರೆ ತೋರಿಸಿ. 100 ಲಕ್ಷ ಜನ 5 ಜನ ತಗೊಂಡವ್ರೆ. ಅವ್ರಿಗೆ ಸಾಲ ಮನ್ನಾ ಮಾಡಿದ್ರೆ ಅವ್ರ ಕಾರ್ಯಕರ್ತರು ತಗೊಂಡಿರೋ, ನಮ್ಮ ಕಾರ್ಯಕರ್ತರಲ್ಲಿ ತಗೊಂಡಿದ್ದರು, ಕಾಂಗ್ರೆಸ್ನವರಲ್ಲಿ ತಗೊಂಡಿದ್ದರು, BJP ತಗೊಂಡಿದ್ದರು, ಪಟ್ಟಿ ಎಲ್ಲರಿಗೂ ಸಾಲ ಕೊಡಲ್ಲ ಸೊಸೈಟಿಲಿ ಕೊಡ್ತಾಯಿದ್ರು. ತೋರಿಸ್ತಾನೀರಿ ನೀವು ಮಾಧ್ಯಮದವ್ರು ಅಲ್ವೇ, ನಡೀರಿ ಹೋಗುವ ಪಟ್ಟಿ ತಗೊಳ್ಳುವ ಸಹಕಾರ ಸಂಘಕ್ಕೆ.
ಈಗ ಈಗ ಚನ್ನಪಟ್ಟಣದ ಕತೆ ಏನು ಎಲೆಕ್ಷನಲ್ಲಿ? ಚನ್ನಪಟ್ಟಣದಲ್ಲಿ ಅಷ್ಟೇ, ಈಗ ಇವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಗುದ್ದಾಡ್ತಾರೆ, ನಾವು ಗೆಲ್ತೀವಿ ಅಂತ ಅವ್ರ ಕಾಲ್ ಮೇಲೆ ಕಾಲಕ್ಕೆ ಕೂತಿರೋದು ಅವರು. ಯಾರಿಗೆ ಓಕೆ, ಯಾರು ಗೆಲ್ತಾರೆ ಅಂತಿಮವಾಗಿ? ಯಾರೀಗ ಪೈಪೋಟಿ ಇದೆ, ಪೈಪೋಟಿ ಇದ್ದಾಗ ಯೋಗೇಶ್ವರ್ಗೆ ಒಸಿ ಒಲವಾದ ಈಗ ಜಾಸ್ತಿಯಾಗಿ. ಓಕೆ, ಈ ನೀರಾವರಿ ಯೋಜನೆ ಐತಲ್ಲ, ನಿಜವಾಗ್ಲೂ ಅನುಕೂಲ ಆಗೈತೆ ಅಲ್ಲ, ಬರೀ ಕತೆಗಳ ಹೆಂಗೆ ಅನುಕೂಲ ಆಗದೆ? ನಾವೇ ನಾನೇ ಹೊಡೆದಿದ್ದೆ, ರಾತ್ರಿ ಹೊತ್ತು ಹೊಡೆಯುವ ಇದ ನೀರು. ಕೆರೆಗೆ ತಾನೇ ನೀರು ತುಂಬ ಹಾಕಿರೋದೇನು, ಗದ್ದೆಗೆ ಏನು ಬಿಟ್ಟಿಲ್ವಲ್ಲ? ಅಂತರ್ಜಲ ಎತ್ಕೊತ್ತು, ಗದ್ದೆಗೆ ಯಾಕೆ ನೀರು ವ್ಯವಸಾಯ ಮಾಡೋರು ಯಾರು? ಈಗಿನ ರೇಟಲ್ಲಿ ವ್ಯವಸಾಯ ಮಾಡೋರು ಯಾರಿದ್ದರು? ಯಾಕೆ ಎಷ್ಟು ಜನ ವ್ಯವಸಾಯ, ನೀವು ಹೋಯ್ತಾ ಇದ್ರಲ್ಲ, ಎಲ್ಲೇ ವ್ಯವಸಾಯ ಮಾಡ್ತಾ ಇದ್ರು ತೋರಿಸಿದ್ದೀರಾ? ಕಾಯಿ ಕಿತ್ಕೋತಾವ್ರೆ ಎಡ, ಇನ್ನೇನು ಮಾಡ್ತಾ ಇದ್ರು ಜನ ರೈತರು? ಈಗ ಕುಮಾರಸ್ವಾಮಿ ಅವ್ರು ಬೆಸ್ಟಾ ಯೋಗೇಶ್ವರ್ ಬೆಸ್ಟಾ? ಯಾರು ನನ್ನ ಪ್ರಕಾರ ಕುಮಾರಸ್ವಾಮಿ ಇವನೇ ಬೆಸ್ಟು, ಯಾರೋ ಯೋಗೇಶ್ವರ್ ಬೆಸ್ಟು. ಕುಮಾರಸ್ವಾಮಿ ನಮ್ಮ ಮಕರ ನೋಡ್ಕೊ ಮತ್ತೆ ಮುಖ್ಯಮಂತ್ರಿ ಮಾಡ್ಬೇಕು ಕುಮಾರಸ್ವಾಮಿನ ಅಂತ ಹೇಳ್ತಾರೆ. ನಮ್ಮ ಮುಖ್ಯಮಂತ್ರಿ ಯಾರು ನನಗೇನು ಸಿಕ್ಕತ್ತೋ, ನಮ್ಮೂರಲ್ಲಿ ನಮ್ಮ ತಾಲೂಕಲ್ಲಿ ಇದು ಯಾವುದೋ ಬಗರಕುಮ್ ಜಮೀನು ಇದು ಮಾಡೋಕಾಯ್ತಾ ಇಲ್ಲ, ಏನ ಕಮಿಟಿ ಮಾಡೋಕಾಯ್ತಾ ಇಲ್ಲ, ಅವರು ಗುಂಡಿ ಮಾಡಲಿಲ್ಲ, ಏನು ಮಾಡಲಿಲ್ಲ, ಏನಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿ ನಮಗೇನಾಗಬೇಕು? ಇಲ್ಲೇ ಅವ್ರು ಮುಖ್ಯಮಂತ್ರಿ ಆದರೆ ಅವ್ರ ಮನೆಗೆ ಆಯ್ತಾರೆ. ನಮ್ಮ ತಾಲೂಕು ಏನಾಯ್ತು ಮಕ್ಕ, ನಮ್ಮ ಮೇಲೆ ನೋಡೋರು ಯಾರು, ನಮ್ಮ ತಾಲೂಕು ನೋಡೋರು ಯಾರು, ನಮ್ಮ ಸಮಸ್ಯೆ ನೋಡೋರು ಯಾರು? ಈಗ ಕಾಂಗ್ರೆಸ್ನೇ ಕೆಲ್ಸಕ್ಕೆ ಟ್ರೈ ಮಾಡಲ್ಲ ನೀವು, ಡಿ ಕೆ ಶಿವಕುಮಾರ್ ಸುರೇಶ್ ಎಲ್ಲ ಇಲ್ಲವೇ? ನಾವು ಕಾಂಗ್ರೆಸ್ನೇ ಗೆಲ್ಲಿಸ್ಬೇಕು ಅನ್ನೋ ಇಷ್ಟ, ಆದರೂ ಇಲ್ಲಿ ಒಸಿ ಹಿಡ್ತಕ್ಕೆ ಕಡಿಮೆ. ಹಾಗಾಗಿ ನೀವೆಲ್ಲ ಸಿಟ್ಟಲ್ಲಿ ಬಿ ಜೆ ಪಿ ಕೊಟ್ಟಾಕ್ಬಿಟ್ಟಿರಾ? ಹಾಕುವ ಅಂತ ಇನ್ನೂ ಈಗ ನೀರು ತೀರ್ಮಾನ ನಿಲುವು ತಗೊಳ್ಳಿಲ್ಲ. ಜೆ ಡಿ ಎಸ್ಗೂ ಬೇಕಾದ್ರೆ ಹಾಕ್ಬೋದು ನೀವು? ಹಾಕೋದಿಲ್ಲ ಜೆ ಡಿ ಎಸ್ಗೆ, ನಾನು ಅವ್ರದ್ದು ಯಾವುದೇ ಕಾರಣದಿಂದ ನಾವು ಹಾಕೋದು. ಹಾಕಿದ್ರೆ ಕಾಂಗ್ರೆಸ್ ಇಲ್ದರೆ ಬಿ ಜೆ ಪಿ? ಅಷ್ಟೇ, ಆಟ ಆಡಿದ ಕೂತಂಗೆ ಕಾಣ್ತಾ ಇದ್ದೆ ಗೌಡರು. ಹಾಂ ಸರ್, ನೀವು ಶಾಲ್ ಕೇಸರಿದೆ, ಬಿ ಜೆ ಪಿ ಪರವಾಗಿ ಮಾತಾಡ್ತೀರಿ, ಯಾಕೆ ಓಟ್ ಹಾಕ್ತೀರಿ ಯೋಗೇಶ್ವರ್ಗೆ? ಯೋಗೇಶ್ವರ ಸ್ಥಳೀಯರು, ಅವರು ಯಾವಾಗ ಅಂದ್ರೆ ಅವಾಗ ಸಿಗ್ತಾರೆ. ಆ ಕಾರಣ ಇವ್ರದ್ದು ಬೆಂಗಳೂರು ತಾನೇ ಮನೆ? ಬೆಂಗಳೂರು ಮನೆಗೂ ಚನ್ನಪಟ್ಟಣ ಮನೆಗೂ ವ್ಯತ್ಯಾಸ ಇದೆ. ಇವ್ರು 10 ಸಾರಿ ಹೋದರೆ 1 ಸಾರಿ ಸಿಕ್ಕಲ್ರು ಕುಮಾರಸ್ವಾಮಿ. ಆ ಕಾರಣಕ್ಕೆ ಅವ್ರನ್ನ ನಾವು ಹಿಡೀಕಾಗೋದಿಲ್ಲ, ಅವರಿಂದ ಕೆಲಸ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಹಳ್ಳಿಗಳಲ್ಲಿ ನಾವೇನೇನು ಆಶ್ವಾಸನೆ ಕೊಟ್ಟು ಜನಗಳಿಂದ ಓಟ್ ಹಾಕಿಸ್ತೀವಿ, ಆ ಜನಗಳಿಗೆ ನಾವೇನು ಮಾಡ್ಕೊಡೋಕ್ಕಾಗೋದಿಲ್ಲ. ಇವ್ರ ಮನೆ ತಾವು 1000 ಜನ ಸೇರಿಸ್ಕೊಂಡು ಇವತ್ತು ಆಯಿತು, ಇನ್ನು 8 ದಿನ ಬಿಟ್ಕೊ ಬಂದ್ಬಿಡಿ ನೀವು ಮಾಡ್ತೀವಿ ಅಂತಾರೆ. 8 ದಿನ ಹೋದರೆ ಇನ್ನೊಂದು ದಿವಸ ಇನ್ನು 8 ದಿನ ಬಿಟ್ಕೊ ಬನ್ನಿ ಅಂತಾರೆ. ಯಾವಾಗೂ ಏನೂ ಮಾಡಿಕೊಡೋದಿಲ್ಲ. ಅವರು ಒಕ್ಕಲಿಗರ ಅಳಮಕ್ಕಳು ಅಂತ ತಿಳ್ಕೊ. ಒಕ್ಕಲಿಗರ ನಾಯಕ, ಒಕ್ಕಲಿಗರ ಭದ್ರಕೋಟೆ, ಜೆ ಡಿ ಎಸ್ ಭದ್ರಕೋಟೆ ಅಂತಾರೆ, ಅದೇಂಗೆ ನೀವು ಬಿ ಜೆ ಪಿ ಗೆಲ್ಸಿವಿ ಅಂತೀರಿ ಅಂತ? ಅವ್ರು ಒಕ್ಕಲಿಗರನ್ನ ಅಳಮಕ್ಕಳು ಅಂತ ತಿಳ್ಕೊಬಿಟ್ಟವ್ರೆ. ಅವರು ಒಕ್ಕಲಿಗರು ಇರುವುದೇ ನಮ್ಮನ್ನು ಗೆಲ್ಸೋಕ್ಕೆ, ಅವ್ರ ಮನೆ ಹಾಳು ಮಾಡಿಕೊಂಡು ನಾವು ಒಕ್ಕಲಿಗರನ್ನ ಆಳೋಕೆ ಇರುವುದು ನಮ್ಗೆ ಅಧಿಕಾರ. ಅವ್ರು ಕೊಡಿಸ್ಬಿಡ್ಬೇಕು, ಸುಮ್ಮನೆ ಇರ್ಬೇಕು ಅಷ್ಟೇ. ಒಕ್ಕಲಿಗರು ಇನ್ನೇನು ಕೇಳೋಕ್ಕಿಲ್ಲ. ಅವ್ರನ್ನೇನಾರು ಕೇಳಿದ್ರೆ ಒಕ್ಕಲಿಗರ ಮೇಲೆ ಸಿಡಿದು ಬಿಡ್ತಾರೆ. ನಿಮ್ಮ ಚನ್ನಪಟ್ಟಣದವ್ರ ಸವಾಸನೆ ಬೇಡ, ನೀವೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತೀರಿ, ಹೋಗಿ ನೀ ಯಾರನ್ನಾರ ನಿಲ್ಲಿಸ್ಕೋಗಿ ಅಂತ. ಅದಕ್ಕೆ ನಿಮ್ಮ ಸವಾಸನೆ ಬೇಡ, ಹೋಗ್ರಿ. ನೀವು ಬರೆದ ಬೆಳಕರಿದಿಲ್ವೇ ಚನ್ನಪಟ್ಟಣದಲ್ಲಿ? ಬೆಳಕರೀತದೆ, ನಾವು ಮಾಡ್ಕೋತೀವಿ. ಈಗ ಓಕೆ, ಚುನಾವಣೆ ಅಂತ ತಕ್ಷಣ ಗೆಲುವು ಸೋಲು ಇರುತ್ತೆ, ಬಟ್ ಈ ಸರಿ ಯಾರು ಗೆಲ್ತಾರೆ ಚನ್ನಪಟ್ಟಣದಲ್ಲಿ? ಯೋಗೇಶ್ವರ ಅವ್ರು ಗೆಲ್ತಾರೆ. ಎಷ್ಟು ಓಟಲ್ಲಿ? ಒಂದು 18-20 ಸಾವಿರ ಓಟಲ್ಲಿ ಗೆಲ್ತಾರೆ. 21 ಸಾವಿರ ಲೀಡಲ್ಲಿ ಸೋತಿದ್ರು ಯೋಗೇಶ್ವರು, ಅದೆಂಗೆ ಎಕ್ಸ್ಟ್ರಾ ಲೀಡ್ ತಗೊಂಡು ಗೆಲ್ತಾರೆ? ಚುನಾವಣೆಯ ನಾವು 50 ವರ್ಷದಿಂದ ಚುನಾವಣೆ ಮಾಡ್ತೀವಿ, ಯಾವ್ಯಾವ ಚುನಾವಣೆ ಏನೇನು ಆಯ್ತದೆ ಅಂತ ಗೊತ್ತು ನಮಗೆ. ಆ ಒಂದು ಲೆಕ್ಕಾಚಾರದ ಮೇಲೆ ಹೇಳ್ತೀವಿ, ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೆ ಗೆಲ್ಲೋದಿಲ್ಲ. ಓಕೆ, ಇವರು ಓಟ್ ಹಾಕಕ್ಕೆ ಶುರುವಾದಾಗ ನಾನು ಇನ್ನೂ ಹುಟ್ಟಿರಲಿಲ್ಲ, ಯಾಕೆಂದರೆ ವಾಸ ಒಪ್ಕೋಬೇಕಲ್ಲ. ನಂಗೆ ಈಗ 35 ವರ್ಷ, 34-35 ವರ್ಷ. ಸೊ ಹಾಗಾಗಿ ಅವ್ರು ಹೆಂಗೆ ಹೇಳ್ತೀನಿ, ನಾನು 50 ವರ್ಷದಿಂದ ರಾಜಕೀಯ ಕಾಣ್ತಾವನಿ ಮಾರ್. ನಮಗೂ 70, ಇವ್ರಿಗೆ ನೀವೆಷ್ಟು ಲೀಡಲ್ಲಿ ಗೆಲ್ಸಿರಿ ಯೋಗೇಶ್ವರ್ನ? ಅದೇನು 15,000 ಮೇಲೆ 20 ಹೋಗ್ಬೋದು, 25 ಹೋಗ್ಬೋದು. 15,000 ಅಂತ ಗ್ಯಾರಂಟಿ ಇವತ್ತೇ ಬರೆದು ಬಿಡಿ ಕಡೆ. ಓಕೆ, ನಮ್ಮ ಕ್ಯಾಮ್ರಾ ಹಿಂದ್ಗಡೆ ನಮ್ಮ ಸ್ನೇಹಿತರವ್ರು, ಅವ್ರನ್ನೂ ಈ ಕಡೆ ಕರಿತೀನಿ ಬರೀ ಸ್ನೇಹಿತರೆ. ಹಾಂ, ಇಲ್ಲ ಅವ್ರು ಯಾಕೋ ಸ್ವಲ್ಪ ಇನ್ನೂ ನಾಚಿಕೆ ಸ್ವಭಾವ ಅಂತ ಕಾಣ್ತದೆ, ಮಾತಾಡಲ್ಲ ಅಂತವ್ರೆ. ರಾಜಕೀಯ ಬೇಡ. ಹಾಂ, ಮಾತಾಡ್ತೀರಾ? ಯಾವ ಊರವರು? ರಾಮನಗರ. ನೀವು ಮಾತಾಡ್ತೀರಲ್ಲ, ಏನು ವರ್ಕ್ ಮಾಡ್ತೀರಿ? ನಾನು ಮೆಡಿಕಲ್ ರೆಪೋ ಬೆಂಗಳೂರು. ಏ ಪ್ಲೀಸ್, ನಾನು ಇಂಟರ್ವ್ಯೂ ಎಲ್ಲ ನಿಮ್ಗೆ ನೋಡ್ತಿರ್ತೀನಿ, ನಿಮ್ಮ ಯೂಟ್ಯೂಬಲ್ಲಿ ಆಲ್ಮೋಸ್ಟು ನೋಡ್ತಿರ್ತೀನಿ. ಕೆ ಆರ್ ಪೇಟೆ ಕಡೆಯಿಂದ ಚಂದನ್ ಗೌಡ ಅವ್ರು ಬರಬೇಕು, ಅವ್ರು ನಿಮ್ಮ ಟಿ ವಿ ಚಾನಲಲ್ಲಿ ವರ್ಕ್ ಮಾಡ್ತಿದ್ರು ಅಂತ ನೀವು ಹೇಳ್ತೀರಾ? ಚಂದನ್ ಗೌಡ ಅವ್ರು ಬರಬೇಕು ಇದನ್ನ. ಹಾಂ, ಕೆ ಆರ್ ಪೇಟೆ ಚನ್ನಪಟ್ಟಣದಲ್ಲೂ ಚಂದನ್ ಗೌಡ ನವ ಎಸ್ ಕವನ್ ಹೇಳಿ. ಕರ್ನಾಟಕ ಬಿ ಜೆ ಪಿ ಬರಲಿ, ಕೆ ಆರ್ ಪೇಟೆಯಲ್ಲಿ ನೈತಿಕ ರಾಜಕಾರಣ ಮಾಡ್ತಾವ್ರೆ ಚಂದನ್ ಗೌಡ ಅವರು, ಅವರಿಗೆ ನಮ್ಮದೊಂದು ಸಪೋರ್ಟ್ ಐತೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿದೆ ನಮ್ಮ ಕಡೆಯಿಂದನೂ ಪ್ರಮೋಷನ್ ಮಾಡ್ತೀವಿ ಚಂದನ್ ಗೌಡ ಅವರಿಗೆ. ಎಸ್ ಫೈನ್, ಭಾಳ ಖುಷಿ ಆಯಿತು, ಯಾಕೆಂದರೆ ಇವರು ಸಡನ್ ನಿಂತ್ಕೊಂಡಿರೋ ಮಾತಾಡಲ್ಲ ಅಂತ ಅವ್ರು ಹೇಳಿದರು. ಕರ್ನಾಟಕದಲ್ಲಿ ಬಿ ಜೆ ಪಿ ಬರಲಿ ಅಂತ ಅವ್ರ ಮಾತು. ನಿಮ್ಮದು? ಅವ್ರು ಇನ್ನೂ ಸೈಲೆಂಟೆ. ನಮ್ಮ ಶಿಷ್ಯ ಅಂದರೆ ನಮ್ಮ ಅಪ್ಪದ ನಮ್ಮ ಹುಡುಗ ಚಂದನ್ ಗೌಡ ಅಂತ ನಮ್ಮ ಎಂಪ್ಲಾಯಿ, ಕರ್ನಾಟಕ ಟಿ ವಿ ಎಕ್ಸ್ ಎಂಪ್ಲಾಯಿ, ಆತಗ ಕೆ ಆರ್ ಪೇಟೆಯಲ್ಲಿ ಪಕ್ಷೇತರನ ಕಂಟೆಸ್ಟ್ ಮಾಡ್ತಾ ಇದ್ದಾನೆ. ನೈತಿಕ ರಾಜಕಾರಣ ಅಂತಂದರೆ ಯೋಗ್ಯರಿಗೆ ಮತ ಹಾಕಿ ಅಯೋಗ್ಯರಿಗೆ ಹಾಕ್ಬೇಡಿ, ಹಣ ಹಂಚಲ ಗುಣ ಹಂಚುತ್ತೀನಿ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾನೆ ಕೆ ಆರ್ ಪೇಟೆನಲ್ಲಿ. ಸೊ ಅವ್ರನ್ನ ನೋಡಿದ್ದಾರೆ,
ಬಟ್ ಭಾಳ ಖುಷಿ ಆಯಿತು. ಸಾಧ್ಯ ಆಗುತ್ತಾ? ಪ್ರತಿದಿನ ಬೆಳಿಗ್ಗೆ 7:30 ಅವ್ರದ್ದು ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ಫೋನ್ ಎತ್ಕೊಂಡ್ರೆ ಅವ್ರ ವಿಡಿಯೋ ನೋಡೇನೆ ನಾನು ಡೇ ಸ್ಟಾರ್ಟ್ ಮಾಡೋದು. ನೈತಿಕ ರಾಜಕಾರಣ ಹಂಗಿರಬೇಕು, ಟ್ರಾನ್ಸ್ಪರೆನ್ಸಿ ಬೇಕು. ಓಕೆ, ರಾಜಕಾರಣದಲ್ಲಿ ಟ್ರಾನ್ಸ್ಪರ್ ಆಗುತ್ತೆ ಬರುತ್ತೆ ಅದೆಲ್ಲ. ಸಾಧ್ಯ ಆಗುತ್ತೆ? ನಾನಾಗಿದ್ದೀನಿ, ನನ್ನ ಜೊತೆ ಇರೋನ ನಾನು ಮಾಡ್ಕೋತೀನಿ. ಎಸ್, ವಂಡರ್ಫುಲ್ ಇಷ್ಟೇ. 2224 MLAಗಳೇನು ಬರ್ತಾರೆ ವಿಧಾನಸೌಧದಲ್ಲಿ, ಅಲ್ಲಿ ಯೋಗ್ಯರು ಕೂರಬೇಕು. ಯೋಗ್ಯರು ಕೂತಾಗ ಜನಪರವಾಗಿ ಯುವಕರ ಪರವಾಗಿ ನಿರ್ಧಾರ ತಗೋತಾರೆ. ಅಲ್ಲಿ ಏನಾರ ಈ ರಿಯಲ್ ಎಸ್ಟೇಟ್ ಮಾಡೋರು, ದಂಧೆಕೋರರು, ಲಾಬಿ ಮಾಡೋರು ಇವ್ರು ಕೂತ್ಕೊಂಡ್ರೆ ಅಲ್ಲಿ ಖಂಡಿತ ಏನೂ ಆಗೋಲ್ಲ. ಜಾತಿ ನೋಡಿ, ಧರ್ಮ ನೋಡಿ, ಪಾರ್ಟಿ ನೋಡಿ ಓಟ್ ಹಾಕೋದಕ್ಕಿಂತ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ ಅವ್ರಲ್ಲಿ ಯಾರು ಯೋಗ್ಯರು ಅಂತ ಲಿಸ್ಟ್ ಮಾಡಿ ಆ ಯೋಗ್ಯರಲ್ಲಿ ಯೋಗ್ಯರಿಗೆ ಓಟ್ ಹಾಕಿ. ಯಾಕೆಂದರೆ ಊರು ಉದ್ಧಾರ ಆಗಬೇಕು ಅಂದರೆ ಕೆಲಸ ಮಾಡಿರಬೇಕು. ಇವ ನಮ್ಮ ಜಾತಿಯವನು, ಇವ ನಮ್ಮ ಧರ್ಮದವನು, ಇವ ನಮ್ಮ ಪಾರ್ಟಿಯವನು ಅಂತ ಓಟ್ ಹಾಕಿದ್ರೆ ಕಷ್ಟ ಅನುಭವಿಸ್ಬೇಕಾಗತ್ತೆ. ಬಟ್ ಭಾಳ ಖುಷಿ ಆಯಿತು. ಚನ್ನಪಟ್ಟಣದ ರಾಜಕಾರಣ ಮಾತಾಡೋ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಚಂದನಗೌಡ ರಾಜಕಾರಣ ಮಾತಾಡೋದಲ್ಲ, ಏನೀವು ಒಳ್ಳೆಯದಾಗಲಿ. ಇನ್ನು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತೀನಿ. ಇನ್ನು 60 ದಿನದಲ್ಲಿ ವೋಟಿಂಗ್ ಮುಗಿದೋಗಿರುತ್ತೆ, ಕೌಂಟಿಂಗು ಕೂಡ ಆಗಿರುತ್ತೆ. ಎಷ್ಟು ಸಾಧ್ಯನಷ್ಟು ಜನಗಳನ್ನ ಮಾತಾಡಿಸಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೇನೆ. ಶಿವಗ BJP ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಇವ್ರು ಕೂಡ್ಸ್ಕೊಂಡು ನೀವು ಮಾತಾಡ್ತಿದ್ದೀವಿ ಅಂದರೆ ಎಲ್ಲರೂ ಕೂಡ ಮತದಾನದ ಹಕ್ಕಿರುತ್ತೆ, ಅವ್ರವ್ರ ಅಭಿಪ್ರಾಯ ಅವ್ರು ಶೇರ್ ಮಾಡ್ತಾರೆ. ಬಟ್ ಫೈನ್ಲಿ ಚಂದನ್ ಮಂಗೆ ಮಾತಾಡಿದ್ರು ಇವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಒಳ್ಳೆಯದಾಗಲಿ. ನೀವು ಓಟ್ ಹಾಕಿ ನಿಮ್ಮೂರಲ್ಲಿ, ಬಟ್ ಯೋಗ್ಯರಿಗೆ ಹಾಕಿ, ಅಯೋಗ್ಯರಿಗೆಲ್ಲ ಓಟ್ ಹಾಕಕ್ಕೆ ಹೋಗಬೇಡಿ. ಶಿವು ನನಗೆ ಯಾರು ಫೋನ್ ಮಾಡಿ ಯಾಕೆ ಹಂಗೆ ಹೇಳ್ತೀಯ ಅಂದರೆ ಅವನು ಅಯೋಗ್ಯ ಆಗಿರ್ತಾನೆ. ನಾನು ಹೇಳಿರೋದ್ರೆ ಯೋಗ್ಯರಿಗೆ ಓಟ್ ಹಾಕಿ ಅಂತ, ಅಲ್ಲ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಷ್ಟೇ. ಯಾಕೆಂದರೆ ಊರು ಉದ್ಧಾರ ಆಗಬೇಕಲ್ಲ ಸರ್, ನಮ್ಮ ತೆರಿಗೆ ಹಣ ತಗೊಂಡು ತಿಂದು ತೇಗ್ತಿರ್ತಾರೆ ಅವರೆಲ್ಲ, ಅದಾಗಬಾರ್ದು. ಜಾಸ್ತಿ ಭಾಷಣ ಸಾಕು ಅನ್ಸುತ್ತೆ, ನಿಲ್ಲಿಸ್ತೀನಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.